ರಿಟರ್ನ್ ಇಸ್ ಅಲ್ಲಿ ಒಟ್ಟು 32 ಜನರದು ಪಾಸಿಟಿವ್ ಬಂದಿದೆ ಆರ್ಟಿಪಿಸಿಆರ್ ಮಾತ್ರ ಅವರ ಸಂಪರ್ಕಿತರದು ಒಂದು 10 ಜನರದು 10 ಜನರ ಅಂದ್ರೆ ಒಟ್ಟಾರೆಯಾಗಿ 42 ಜನರದು ಆರ್ಟಿಪಿಸಿಆರ್ ಪಾಸಿಟಿವ್ ಬಂದಿತ್ತು ಇದರಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ ಆದಮೇಲೆ ಇವತ್ತು ಗವರ್ನಮೆಂಟ್ ಆಫ್ ಇಂಡಿಯಾ ಅಧಿಕೃತವಾಗಿ 10 ಜನರಿಗೆ ರೂಪಾಂತರಗೊಂಡಿರತಕ್ಕಂತ ವೈರಾಣು ದೃಢ ಆಗಿದೆ ಅಂತ ಹೇಳಿ ಈಗಾಗಲೇ 10 ಜನರದು ಅಂತ ಹೇಳಿದ್ದಾರೆ ಎಲ್ಲಾ ಈ 42 ಜನರು ಕೂಡನು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದಾರೆ ಯಾರಿಗೂ ಕೂಡನು ತೀವ್ರಕರವಾದಂತ ವ್ಯಾಧಿ ಉಲ್ಬಣಿಸಿಲ್ಲ ಸೋ ದಟ್ ಇಸ್ ಎ ಗುಡ್ ಸೈನ್ ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು 5 ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಕೂಡ ಸುಮಾರು 4 ಕಡೆ ಡ್ರೈ ರನ್ ಅನ್ನ ವ್ಯಾಕ್ಸಿನ್ ಅನ್ನ ಇವತ್ತು ಏನು ಲಸಿಕೆ ಕೊಡೋಲಿಕ್ಕೆ ಇವತ್ತು ಡ್ರೈ ರನ್ ಅಂತ ಇವತ್ತು ಪ್ರಾರಂಭ ಮಾಡಿದೀವಿ ಎಲ್ಲಾ ಕಡೆ ಕೂಡ ಆಗ್ತಾ ಇದೆ ಈಗ ನಾನು ಕೂಡ ಯಲಂಕ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಈಗ ಭೇಟಿ ಕೊಡೋನಿದ್ದೇನೆ ಸಬ್ ಕಮಿಟಿ ಒಂದು ಮೀಟಿಂಗ್ ಇದೆ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ಯಲಂಕದಲ್ಲಿ ಇವತ್ತು ಏನು ಡ್ರೈ ರನ್ ಅನ್ನ ನಾವು ಮಾಡ್ತಾ ಇದೀವಿ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ನಾನು ಕೂಡ ಹೋಗಿ ಅಲ್ಲಿ ವೀಕ್ಷಣೆಯನ್ನು ಮಾಡ್ತೀನಿ